ಬಾಳಮ್ಮ ದೇವಿಯ ಭೇಟಿಗೂ ಮುನ್ನ ಸಚಿವ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಜಯನಗರದ ನಿವಾಸವೊಂದರಲ್ಲಿ ಅವರು ಅತಿ ಹೆಚ್ಚು ನಂಬುವಂತಹ ಕಾಡು ಸಿದ್ದೇಶ್ವರ ಮಠದ ಅಜ್ಜಯ್ಯನನ್ನ ಭೇಟಿಯಾಗ್ತಾ ಇದ್ದಾರೆ. ಈಗಾಗಲೇ ಆ ಅಜ್ಜಯ್ಯನವರು ಕೂಡ ಅಲ್ಲಿಂದ ಬಂದು ವಿಜಯನಗರದ ನಿವಾಸವೊಂದಕ್ಕೆ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇಬ್ಬರ ಭೇಟಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ, ಯಾಕೆಂತಂದ್ರೆ ಅವರ ಅಣತಿಯಂತೆ, ಅಜ್ಜಯ್ಯನವರ ಅಣತಿಯಂತೆಯೇ ಡಿಕೆ ಶಿವಕುಮಾರ್ ಯಾವಾಗಲೂ ಕೂಡ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು. ಈಗ ಒಂದು ರೀತಿ ಸಂಕಷ್ಟಕ್ಕೆ ಬಂದು ಸಿಲುಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಮುಂದಿನ ಹೆಜ್ಜೆ ಏನಿರಬೇಕು ಅಂತ ಸಜೆಷನ್ಸ್ ಅನ್ನು ಪಡ್ಕೊಳ್ಳೋದಕ್ಕೆ ಈಗ ಅಜ್ಜಯ್ಯನವರನ್ನು ಭೇಟಿಯಾಗೋದಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಕಾಡು ಸಿದ್ದೇಶ್ವರ ಮಠದ ಅಜ್ಜಯ್ಯನವರನ್ನ ಈಗ ಭೇಟಿಯಾಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳಿ ಅವರಿಂದ. ಮುರಳಿ, ಅಜ್ಜಯ್ಯ ಮತ್ತು ಡಿಕೆ ಶಿವಕುಮಾರ್ ಭೇಟಿ ನಡೀತಾ ಇದೆಯಾ, ಏನಿದ್ರ ಮಹತ್ವ ಅಂತ? ಅರವಿಂದ್, ಈಗಾಗಲೇ ಅಜ್ಜಯ್ಯ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಮಗಳ ಜೊತೆ ಸಹ ಬಂದಿರುವಂತದ್ದು. ಅಜ್ಜಯ್ಯ ಅವರ ಮಠ ಏನಿತ್ತು, ಆ ಮಠದಲ್ಲಿ ಸಿದ್ದರೂಢ ಅಜ್ಜಯ್ಯ ಅವರ ಮಠ, ಆ ಮಠಕ್ಕೆ ಬಂದು ಈಗಾಗಲೇ ಅವರ ಪಾದ ಪೂಜೆಯನ್ನು ಸಹ ಡಿ ಕೆ ಶಿವರು ಮತ್ತು ಅವರ ಮಗಳು ನಿರ್ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಬರ್ತಾ ಇರುವಂತದ್ದು. ಜೊತೆಗೆ ನೆಲ ನರೇಂದ್ರ ಬಾಬು ಅವರು ಅವ್ರ ಜೊತೆಗೆ ಸಾಥನ ಕೊಟ್ಟಿದ್ದಾರೆ, ಸಾಥನ ಕೊಟ್ಟು ಅವರ ಜೊತೆಯಲ್ಲಿ ಅಂದ್ರೆ ಅಜ್ಜಯ್ಯ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕಬ್ಬಾಳಮ್ಮನ ಎಷ್ಟು ನಂಬ್ತಾರೋ ಅದೇ ರೀತಿ ಅಜ್ಜಯ್ಯ ಅವ್ರನ್ನು ಸಹ, ಸಿದ್ದರೂಢ ಅಜ್ಜಯ್ಯ ಅವ್ರನ್ನು ಸಹ ಹೆಚ್ಚು ನಂಬ್ತಾರೆ ಮತ್ತು ಅವರ ಪೂಜೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಮಾಹಿತಿಯನ್ನು ಆಧರಿಸಿ ಈಗ ಬಂದಿರುವಂತದ್ದು. ಜೊತೆಗೆ ಈಗ ಅವರ ಮಗಳ ಜೊತೆನೂ ಸಹ, ಅಂದ್ರೆ ನಿನ್ನೆ ಏನು ಐಟಿ ನಿನ್ನೆ ಕಳೆದ ಮೂರಿಂದ ನಾಲ್ಕು ದಿನದಿಂದ ಐಟಿ ದಾಳಿ ನಡೆದಿತ್ತು. ಐಟಿ ದಾಳಿ ನಡೆದ ಸಂದರ್ಭದಲ್ಲಿ ಅವರ ಮನೆಯಲ್ಲಾದಂತ ಮತ್ತು ಅವರಿಗೆ ಮಾನಸಿಕ ಒಂದಷ್ಟು ಹಿಂಸೆಗಳಾಗಿತ್ತು, ಆ ಹಿಂಸೆಗಳನ್ನೆಲ್ಲ ಮರೆಯಲಿಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಇವ್ರ ಮನೆಗೆ ಬಂದು ಈಗ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಅರವಿಂದ್, ಮಹತ್ತರವಾದ ವಿಚಾರಗಳೇನಾದರೂ ಚರ್ಚೆ ಆಗೋ ಸಾಧ್ಯತೆ ಇದೆಯಾ? ಅರವಿಂದ್, ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಮನೆಯಿಂದ ಹೊರಡ್ಬೇಕಾದ್ರೆ, ಅಂದ್ರೆ ಐಟಿ ದಾಳಿ ಮುಗಿಯಿತು, ಐಟಿ ದಾಳಿ ಮುಗಿದ ನಂತರ ಮನೆಯಿಂದ ಹೊರಡ್ಬೇಕಾದ್ರೆ ಒಂದಷ್ಟು ಮಾಹಿತಿಯನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು. ನನ್ನ ಮನಸ್ಸಿಗೆ ಶಾಂತಿಯನ್ನ ಕೊಡುವಂತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಪ್ರತ್ಯಕ್ಷ ದೇವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಹೇಳಿದ್ರು. ಆದ್ರೆ ಸಹ ನಿರೀಕ್ಷೆ ಮಾಡಿದ್ದು, ಅವರು ಕನಕಪುರದ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾರೆ ಅಂತ ಹೇಳಿ ಎಲ್ಲರೂ ಸಹ ನಿರೀಕ್ಷೆಯನ್ನ ಮಾಡಿದ್ರು. ಆದ್ರೆ ಅವರು ಸಿದ್ದರೂಢ ಅಜ್ಜಯ್ಯ ಅವರ ಮನೆಗೆ ಬರ್ತಾರೆ ಅಂದ್ರೆ ಅವರು ಹೆಚ್ಚು ಪ್ರೀತಿ ಮಾಡುವಂಥದ್ದು, ಜೊತೆಗೆ ಗೌರವಿಸುವಂಥದ್ದು, ಭಕ್ತ ಭಾವದಿಂದ ನೋಡುವಂಥದ್ದು ಅಜ್ಜಯ್ಯ ಅವರು ಅನ್ನೋದು ಯಾರಿಗೂ ಸಹ ಗೊತ್ತಿರಲಿಲ್ಲ. ಅದಾದ ನಂತರ ಈಗ ಅವರು ಅಜ್ಜಯ್ಯ ಅವರ ಮನೆಗೆ ಬಂದಿರುವಂಥದ್ದು, ಮನೆಗೆ ಬಂದು ಅವರ ಪಾದ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪಾದ ಪೂಜೆಯನ್ನ ಸಲ್ಲಿಸಿದ ನಂತರ ಅವರ ಮನಸ್ಸಿನ, ಅದ ಕಳೆದ ಮೂರ್ನಾಲ್ಕು ದಿನಗಳಿಂದ ಯಾವ ರೀತಿ ಇತ್ತು ಅವರ ಮನಸ್ಥಿತಿ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅವರು ಹೇಳ್ಕೊಳ್ತಾ ಇರುವಂತದ್ದು. ಜೊತೆಗೆ ಮುರಳಿ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.